ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ತುಮಕೂರಿನಲ್ಲಿ ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆ ವತಿಯಿಂದ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ನ್ಯಾಯಬೆಲೆ ಅಂಗಡಿಗಳ ರೂಪಾಂತರ ಮತ್ತು ಸಬಲೀಕರಣ ತರಬೇತಿ ಕಾರ್ಯಾಗಾರದಲ್ಲಿ ನ್ಯಾಯಬೆಲೆ ಅಂಗಡಿಗಳ ಸಮಸ್ಯೆಗಳು ಸೇರಿದಂತೆ ಅನೇಕ ಚರ್ಚೆಗಳನ್ನು ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಇಲಾಖೆಯ ನಿರ್ದೇಶಕ ಶ್ರೀನಿವಾಸ್ ಸರ್ಕಾರದ ಆದೇಶದಂತೆ ರಾಜ್ಯದ 20,000 ನ್ಯಾಯಬೆಲೆ ಅಂಗಡಿಗಳನ್ನು ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಸಾಮಾನ್ಯ ಸೇವಾ ಕೇಂದ್ರವಾಗಿ ನಿರ್ಮಿಸಬೇಕೆಂದು ಈ ಕಾರ್ಯಾಗಾರ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು सरकार निर्देशन विषय मार्गदर्शन सभ्य कर्तव्य आक्चुअल अगर जिलाधिकारी कचेरी नम मीटिंग हाल बेरे कड़े करी अभी स्थलवकाश अभाव ना सभ्य कर्तव्य सभ के तेल बंदी निमेलू कानून अभिनंदते मत धन्यवाद ना स्ने गए मुझे कूड़ा नि ನಿಮ್ಮ ನ್ಯಾಯಬೆಲೆ ಅಂಗಡಿಗಳನ್ನು ಜಿಲ್ಲೆಯಲ್ಲಿ 79 ನ್ಯಾಯಬೆಲೆ ಅಂಗಡಿಗಳನ್ನು ಸಾಮಾನ್ಯ ಸೇವಾ ಕೇಂದ್ರಗಳಾಗಿ ಪರಿವರ್ತನೆ ಮಾಡಿದಂತ ವಿಷಯ ನಿಮಗೆಲ್ಲರೂ ಗೊತ್ತಿದೆ ಅವರ ಇಲಾಖೆಯಿಂದ ಏನೇನು ಸೇವೆಗಳನ್ನು ನ್ಯಾಯಬೆಲೆ ಅಂಗಡಿಗಳು ಕೊಡಬಹುದು ಎನ್ನುವ ವಿಚಾರದಲ್ಲಿ ಮತ್ತು ಅದಕ್ಕೆ ಶುಲ್ಕ ಮತ್ತಿತರ ವಿಚಾರಗಳನ್ನು ವಿವರವಾಗಿ ನಿಮಗೆ ವಿವರವಾಗಿ ಹೇಳಲಿದ್ದಾರೆ माहिती ತಗೊಂಡು ಮತ್ತು ಮಾನಸಿಕವಾಗಿ ಮತ್ತು ಎಲ್ಲಾ ರೀತಿಯಲ್ಲಿ ನಿಮ್ಮ ಆ ಒಂದು ಸೇವಾ ಕೇಂದ್ರಗಳಾಗಿ ನಿಮ್ಮ ನ್ಯಾಯಬೆಲೆ ಅಂಗಡಿಗಳನ್ನು ಪರಿವರ್ತನೆ ಮಾಡಿಕೊಂಡು ಜನ ಸಾರ್ವಜನಿಕರಿಗೆ ಸೇವೆಗಳನ್ನು ಒದಗಿಸುವ ವಿಷಯದಲ್ಲಿ ನೀವು ತಯಾರಿಯಾಗಬೇಕಾಗುತ್ತೆ ಇದರಲ್ಲಿ ಸಾಮಾನ್ಯವಾಗಿ ಯಾರಿಗೂ ಕೂಡ ವಿನಾಯಿತಿ ಇಲ್ಲ ಈಗಿನದಕ್ಕೆ ಯಾರಿಗೂ ವಿನಾಯಿತಿ ಇಲ್ಲ ಎಲ್ಲಾ ಅಂಗಡಿಗಳನ್ನು ನಾಗೇ ತಮ್ಮೇಳಿದಾಗೆ 20,000 ಎಲ್ಲಾ ನ್ಯಾಯಬೆಲೆ ಅಂಗಡಿಗಳನ್ನು ಕೂಡ ನಾವು ಸಾಮಾನ್ಯ ಸೇವಾ ಕೇಂದ್ರಗಳಾಗಿ ಪರಿವರ್ತನೆ ಮಾಡಬೇಕು ರೂಪಾಂತರ ಮಾಡಬೇಕು ಅನ್ನೋ ಒಂದು ನಿರ್ದೇಶ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಕೂಡ ಎಲ್ಲ ನ್ಯಾಯಬೆಲೆ ಅಂಗಡಿಗಳು ಕಡ್ಡಾಯವಾಗಿ ತಮ್ಮ ನ್ಯಾಯಬೆಲೆ ಅಂಗಡಿಗಳನ್ನು ಸಾಮಾನ್ಯ ಸೇವಾ ಕೇಂದ್ರಗಳಾಗಿ ಪರಿವರ್ತನೆ ಮಾಡಬೇಕಾಗುತ್ತೆ ಈಗಾಗಲೇ ನಿಮ್ಮಲ್ಲಿ ಲ್ಯಾಪ್ಟಾಪ್ ಇದೆ ಬಯೋಮೆಟ್ರಿಕ್ ಇದೆ ಅದರ ಜೊತೆಗೆ ಈಗ ಒಂದು ಪ್ರಿಂಟರ್ ಅನ್ನು ನೀವು ತೌಲಿಕ್ಕೆ ಇದು ಖರ್ಚು ಬರುವಂತದ್ದಿಲ್ಲ हिजाब बगे राज्य हाईकोर्ट नीडिद महत्व तीर्प हिन्नेलेयल्लि तुमकूरु नगरद्यंत बिगियाद पोलिस बंदोबस्त माडलागित्तु हिजाब धरिसुव संबंध उंटागिद विवादद हिन्नेलेयल्लि एल्लडे प्रतिभटने नडेदिद्दरिंद राज्य हाईकोर्ट नीडिद तीर्पिनिंद साधक बाधकगळु उंटागुव साध्यतेगळन्नु मनगंडु मुन्नेच्चरिके दृष्टियिंद जिल्लाडळितवु एल्ल रीतिय क्रमगळु कैगोंडित्तु ಇನ್ನು ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಗೆ ಅವಕಾಶ ಇಲ್ಲ ಎಂದು ರಾಜ್ಯ ಹೈಕೋರ್ಟ್ ತೀರ್ಪು ನೀಡಿತ್ತು ಈ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಶಾಲಾ ಕಾಲೇಜಿನ ಮುಂಭಾಗ ಸೇರಿದಂತೆ ಆಯಾಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿತ್ತು ಹೆಚ್ಚುವರಿ ಎಸ್ಪಿ ಉದ್ದೇಶ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು
ನಗರದಲ್ಲಿ ಸಂಚರಿಸಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಎಚ್ಚರಿಕೆ ವಹಿಸಿದ್ದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಬ್ಯಾಂಕ್ನ ಅಕೌಂಟ್ ಪಾಸ್ಬುಕ್ ಪ್ರಿಂಟ್ಗೆ ಅಂತ ಪ್ರತಿಷ್ಠಿತ ಬ್ಯಾಂಕ್ ಒಂದರ ಬಳಿ ಬಂದ ಗ್ರಾಹಕನೋರ್ವರಿಗೆ ಅದೇ ಬ್ಯಾಂಕ್ನಲ್ಲಿದ್ದ ವ್ಯಕ್ತಿಯೋರ್ವ ತಾನು ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ನಂಬಿಸಿ ಬ್ಯಾಂಕ್ನ ಗ್ರಾಹಕನ ಮೊಬೈಲ್ನಲ್ಲಿದ್ದ ಸಿಮ್ ಕಾರ್ಡ್ ಪಡೆದು ಹಣ ವಂಚಿಸಿರುವ ಪ್ರಕರಣ ಬಯಲಾಗಿದೆ. ಅಷ್ಟಕ್ಕೂ ಇದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಡಾವಣೆಯಲ್ಲಿ ಚಿಕ್ಕದೊಂದು ಹೋಟೆಲ್ ಇಟ್ಟುಕೊಂಡು ಅಗಲು ರಾತ್ರಿ ದುಡಿದು ನಾಲ್ಕು ಕಾಸು ಸಂಪಾದನೆ ಮಾಡಿದ್ದ ಜಯಚಂದ್ರ ಅನ್ನೋರು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಎಸ್ಪಿಎಂ ಬ್ಯಾಂಕ್ನಲ್ಲಿ ಅಕೌಂಟ್ ಮಾಡಿಸಿ ಪ್ರತಿದಿನ ಅಕೌಂಟ್ಗೆ ಹಣ ಕಟ್ತಿದ್ರು. ಅಕೌಂಟ್ನಲ್ಲಿ ಎಷ್ಟು ಹಣ ಜಮಾವಣೆಯಾಗಿದೆ ಅಂತ ಮೊನ್ನೆ ಸ್ವತಃ ಜಯಚಂದ್ರ ಬ್ಯಾಂಕ್ಗೆ ಹೋಗಿ ಪಾಸ್ಬುಕ್ ಬ್ಯಾಲೆನ್ಸ್ ಪ್ರಿಂಟ್ಗೆ ಮುಂದಾಗಿದ್ದಾನೆ. ಅಷ್ಟರಲ್ಲಿ ಬ್ಯಾಂಕ್ ಒಳಗಿದ್ದ ಬಂದ ವ್ಯಕ್ತಿಯೋರ್ವ ಪದೇ ಪದೇ ಬ್ಯಾಂಕ್ಗೆ ಬರುವುದರ ಬದಲು ಬ್ಯಾಂಕ್ನ ಮೊಬೈಲ್ ಆಪ್ನ ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ ಮೂಲಕವೇ ಎಲ್ಲ ನಿರ್ವಹಿಸಬಹುದು, ತಾನು ಎಸ್ಬಿಐ ಬ್ಯಾಂಕ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಎಂದು ನಂಬಿಸಿ ಬ್ಯಾಂಕ್ ಅಕೌಂಟ್ಗೆ ಅಟ್ಯಾಚ್ ಆಗಿದ್ದ ಗ್ರಾಹಕನ ಮೊಬೈಲ್ ಸಿಮ್ ಅನ್ನ ಪಡೆದು ನಂತರ ಬರೋಬ್ಬರಿ 95,000 ರೂಪಾಯಿ ಹಣ ಯಾಮಾರಿಸಿ ಪರಾರಿಯಾಗಿದ್ದಾನೆ. ಬೇರೆಯವ್ರಿಗೆ ಅವ್ರ ಒಳಗಡೆಯಿಂದ ಪಾಸ್ಬುಕ್ ಹಿಡ್ಕೊಂಡು ಆಚೆ ಬಂದರು. ಸರ್, ಸ್ವಲ್ಪ ಪಾಸ್ಬುಕ್ ಎಂಟ್ರಿ ಮಾಡಿಕೊಡಿ ಅಂದರೆ ಪಾಸ್ಬುಕ್ ಇಸ್ಕೊಂಡು ಎಂಟ್ರಿ ಮಾಡಿದ್ರು. ಎಂಟ್ರಿ ಮಾಡಿದ್ರು, ಸರ್ವರ್ ಕೆಲಸ ಮಾಡ್ತಾಯಿಲ್ಲಪ್ಪ ಅಂತೇಳಿ ಬಿಟ್ಟಿದ್ದೆ. ಮತ್ತು ಪೇಜ್ ಎಲ್ಲ ತಿರುಗಿಸ್ಬಿಟ್ಟು ಅದರಲ್ಲಿ ಅಮೌಂಟ್ ಎಲ್ಲ ನೋಡಿಕೊಂಡೆ. ಇದೇನು ಫೋನ್ಪೇಲ್ಲ ಇದೆ, ಅಂಗಡಿ ಇದೆಯಾ ನಿಮ್ಮದು? ಒಂದು ಇಲ್ಲಪ್ಪ, ನಮ್ಮದು ಅಂಗಡಿ ಇಲ್ಲ, ಹೋಟ್ಲ್ ಮೆಸ್ ಇದೆ. ಸೊತೆ ನಮ್ಮ ಬ್ಯಾಂಕಲ್ಲಿ ಕೆಲಸ ಮಾಡೋದು, ನಮ್ಗೆ 30 ಊಟ ಬೇಕು ಡೈಲಿ, ಮ್ಯಾನೇಜರ್ ಹತ್ರ ಮಾತಾಡಿಸ್ಕೊಡ್ತೀನಿ, ಮನೆ ತೋರಿಸಿ ಬಂದು ನಾವು ಎತ್ಕೊಂಡು ಬರ್ತೀವಿ ಅಂತ. ಆವಾಗ ಮನೆ ತೋರಿಸೋದು ಬಂದ್ವಿ. ಆವಾಗ ಕರ್ಕೊಬಂದು ಅಲ್ಲೇ ಟೇಬಲ್ ಮೇಲೆ ಕುಂಡಿಸಿ ಅದು ಈ ಫೋನ್ಪೇ ಎಲ್ಲನು ಟ್ಯಾಕ್ಸ್ ಬೀಳ್ತೈತೆ, ಫೆಬ್ರವರಿಯಿಂದ 1ನೇ ತಾರೀಕಿಂದ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ನಾನು ಆಫ್ ಮಾಡ್ಕೊಡ್ತೀನಿ ಕೊಡಿ ಅಂತೇಳಿ ಫೋನ್ ನಂಬರು, ಸಿಮ್ ಕಾರ್ಡು, ಇದು ಈ ಕಾರ್ಡ್ ಇಸ್ಕೊಂಡು, ಎ ಟಿ ಎಮ್ ಕಾರ್ಡ್ ಇಸ್ಕೊಂಡು ಪಾಸ್ಬುಕ್ ಎಲ್ಲ ಇದು ಮಾಡಿಕೊಂಡು ನಾನು ಹಾಲು ತರಬೇಕಾಗಿತ್ತು ಡೈರಿಗೆ. ಬಂದು ಡೈರಿಯಿಂದ ಬರಬೇಕಾದ್ರೆ ಹಾಲು ತಗೊಂಡು ಬಂದುಬಿಡ್ತೀನಿ, 1 ನಿಮಿಷ ಹಿಂದೆ ಅಂತೇಳಿ ಹೋದೆ ಡೈರಿಗೆ. ತಗೊಂಡು ಬಂದೆ ನಾನು. ಬರೋ ಅಷ್ಟೊತ್ತಿಗೆ ಸಿಮ್ ಕಿತ್ಕೊಂಡು ಏನು ಮಾಡ್ಕೊಂಡು ಗೊತ್ತಿಲ್ಲ ನನಗೆ. ಆಮೇಲೆ ಸರಿ ಆಯಿತು, ಬೆಳಗ್ಗೆ 10:00 ಬಂದುಬಿಡಿ, ನಾನು ಮ್ಯಾನೇಜರ್ ಹತ್ರ ಮಾತಾಡಿಸ್ಕೊಡ್ತೀನಿ, ನೀವು ಇದು ಮಾಡಿ ಅಂತ. ಸರಿ ಆಯ್ತಪ್ಪ ಅಂತೇಳಿಬಿಟ್ಟು ನಾನು ತಿರ್ಗಿ ಮತ್ತೆ ಕರ್ಕೊಂಡೋಗಿ ಅಪ್ಪನ ಅಲ್ಲೇ ಬಿಟ್ಟೆ ಬ್ಯಾಂಕ್ ಹತ್ರ ಗಾಡಿಯೊಳಗೆ. ಆಮೇಲೆ ನಾನು ಮೆಡಿಕಲ್ ಸ್ಟೋರ್ ಹತ್ರ ಹೋದ ಮಾತ್ರೆ ಬೇಕಾಗಿತ್ತು ಮನೆಗೆ, ಕೇಳೋಣ ಅಂತೇಳಿಬಿಟ್ಟು, ಯಾವ ಮಾತ್ರೆ ಬೇಕು ಕೇಳೋಣ ಅಂತೇಳಿಬಿಟ್ಟು ಫೋನ್ ಮಾಡಿದ್ರೆ ಫೋನ್ ಹೋಗಲಿಲ್ಲ. ಸರಿ ಇರು, ಆಮೇಲೆ ಬಂದು ತಗೋಣ ಅಂತೇಳಿಬಿಟ್ಟು ಮತ್ತೆ ಬಂದುಬಿಟ್ಟೆ ನಾನು. ಬಂದುಬಿಟ್ಟು ಮನೆಯೊಳಗೆ ಸ್ವಲ್ಪ ತರಕಾರಿ ಹಚ್ಚಬೇಕಾಗಿತ್ತು, ಹಚ್ಕೊಂಡು ಕೂತ್ಕೊಂಡಿದ್ದೆ. ಆಮೇಲೆ ಫೋನ್ ಮೇಲೆ ನನಗೆ ಇದಾಗೋಯ್ತು, ಏನು ಫೋನ್ ಕೆಲಸ ಮಾಡ್ತಾಯಿಲ್ಲ ಅಂತೇಳ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಸಾಗರ್ ಅವ್ರ ಹತ್ರ ತೋರಿಸ್ದೆ. ಅವ್ರ ಅಣ್ಣ ಇದರಲ್ಲಿ ಸಿಮ್ ಇಲ್ಲಣ್ಣ. ಆಮೇಲೆ ಏನಾಯಿತು, ಸಿಮ್ ಇಲ್ಲ ಮತ್ತು ಅದರಲ್ಲಿ ದುಡ್ಡೆಲ್ಲ ಜಾಸ್ತಿ ಇದೆಯಲ್ಲಪ್ಪ, ಏನು ಮಾಡೋದು ಅಂತಂದರೆ, ಆವಾಗ ಇಲ್ಲ ಅಣ್ಣ ಲಾಕ್ ಮಾಡಿಸ್ಬಿಡು, ಫಸ್ಟು ಬೇರೆ ನಂಬರ್ ತಗೋ, ಒಂದು 3 ಗಂಟೆ ಟೈಮು ಆಕ್ಟಿವೇಷನ್ ಆಗುತ್ತೆ ಅದು ನಿಂತು ಹೋಗ್ತೈತೆ. ಆಮೇಲೆ ಆಯಿತು, 12 ಗಂಟೆ ಆಯಿತು, 1 ಗಂಟೆ ಆಯಿತು, ರಾತ್ರಿ ಅದು ಆಕ್ಟಿವೇಷನ್ ಆಗಲಿಲ್ಲ. ಸರಿ ಅಂತ ಹೇಳಿಬಿಟ್ಟಿದ್ದೆ ನಾನು. ಬೆಳಗ್ಗೆ ಬ್ಯಾಂಕ್ ಹತ್ರ 10:00 ಹೋದೆ, ಆಮೇಲೆ ಅಲ್ಲಿ ಲಾಕ್ ಮಾಡಿದ್ವಿ. ಲಾಕ್ ಮಾಡಿಸಿ ಅಲ್ಲಿ ಮ್ಯಾನೇಜರ್ ಹತ್ರ ಹೋಗಿ ಹೇಳಿದೆ. ಅಮ್ಮ ಇದ್ದರು ಮ್ಯಾನೇಜರ್, ಮೇಡಮ್ ಈ ಥರ ಆಗಿದೆ ಅಂತಂದರೆ, ರೀ ಹೋಗ್ರಿ ಯಾರು ನೀವು ಹೇಳಿದ್ದು, ನಾವೆಲ್ಲ ಫೋನ್ನಲ್ಲಿ ಮೆಸೇಜ್ಗಳು ಕರೆಸ್ತಾ ಇರ್ತೀವಿ, ಇನ್ನೊಂದು ಮತ್ತೊಂದು OTP ಇವೆಲ್ಲ ಶೇರ್ ಮಾಡಬೇಡ, ನಂಬರ್ಗಳು ಹೇಳಬೇಡ ಅಂತ ನಾವು ಹೇಳ್ತಾ ಇರ್ತೀವಲ್ಲ. ಬ್ಯಾಂಕ್ನ ಗ್ರಾಹಕ ಹೋಟೆಲ್ ಮಾಲೀಕ ಅಂತ ಗೊತ್ತಾಗುತ್ತಿದ್ದಂತೆ ತಮ್ಮ ಬ್ಯಾಂಕಿನ ಪ್ರತಿದಿನ 30 ಊಟಗಳ ಪಾರ್ಸಲ್ ಬೇಕು, ಹೋಟೆಲ್ ತೋರಿಸಿ ಅಂತ ಗ್ರಾಹಕನ ಮೂಲಕವೇ ಹೋಟೆಲ್ಗೆ ಬಂದ ಅಪರಿಚಿತ ವ್ಯಕ್ತಿ ಹೋಟೆಲ್ನಲ್ಲಿ ಕಾಫಿ ಕುಡಿದು ವಿಶ್ರಾಂತಿ ಪಡೆದು ಜಯಚಂದ್ರನ ಗಮನ ಬೇರೆಡೆ ಸೆಳೆದು ಮೊಬೈಲ್ನಲ್ಲಿದ್ದ ಸಿಮ್ ಪಡೆದು ಕೆಲವೇ ಕ್ಷಣಗಳಲ್ಲಿ ಅದೇ ಸಿಮ್ನ ಬೇರೆ ಮೊಬೈಲ್ಗೆ ಹಾಕಿ ನಂತರ ಹಣವನ್ನ ಲಪಟಾಯಿಸಿದ್ದಾನೆ. ಇನ್ನು ಗ್ರಾಹಕರು ವಂಚಕರಿಂದ ಹುಷಾರಾಗಿ ಇರಬೇಕು ಎನ್ನುತ್ತಾರೆ ಕೇಂದ್ರ ಲೀಡ್ ಬ್ಯಾಂಕ್ ಮ್ಯಾನೇಜರ್. ಮೊದಲನೇದಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆದೇಶ ಮತ್ತು ಕೇಂದ್ರ ಸರ್ಕಾರದ ಆದೇಶದ ಮೇಲೆ ಈಗ 100% ಡಿಜಿಟಲೈಸೇಷನ್ಗೆ ಒತ್ತು ಕೊಡ್ತಾ ಇದ್ದೀವಿ. ಅದೇ ಪ್ರಕಾರ ಬ್ಯಾಂಕ್ಗಳಲ್ಲಿ ಯಾರ್ಯಾರು ಅಕೌಂಟ್ಗಳು ಇದ್ದಾವೋ ಅದನ್ನು KYC ಮತ್ತು ಅದರ ಡಾಕ್ಯುಮೆಂಟ್ಸ್ ಆಲ್ರೆಡಿ ಅಪ್ಡೇಟ್ ಆಗಿರುತ್ತೆ, ಅದರ ಪ್ರಕಾರ ನಾವು ATM ಕಾರ್ಡು ಮತ್ತು ಡಿಜಿಟಲ್ ಟ್ರಾನ್ಸಾಕ್ಷನ್ಗೆ ಹೆಚ್ಚು ಲಿಂಕ್ ಮಾಡಿರ್ತೀವಿ. ಅದರಲ್ಲಿ ಏನಾಗಿದೆ, ಈಗ ATM ಕಾರ್ಡಲ್ಲಿ ಲಿಂಕ್ ಆಗಿರ್ತಕ್ಕಂಥ ಅಕೌಂಟ್ಗಳಿಗೆ ಆಲ್ಮೋಸ್ಟ್ ಎಲ್ಲ ಏನಿದೆಯಲ್ಲ ಆ ಬ್ಯಾಂಕ್ಗಳ ಆಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಅವರು
ಟ್ರಾನ್ಸಾಕ್ಷನ್ ಅನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ಒಂದು ಅಕೌಂಟ್ ಅಥವಾ ಎಟಿಎಂ ಇದೆ ಅಂದ್ರೆ ಅದಕ್ಕೆ ಒಂದು ಪಿನ್ ನಾವು ಯಾವತ್ತೂ ಕೊಟ್ಟಿರ್ತೀವಿ. ಆ ಪಿನ್ ಯೂಸ್ ಮಾಡಿಕೊಂಡು ಅವರು ತಮ್ಮ ವ್ಯವಹಾರಗಳನ್ನು ಮಾಡ್ಕೊಳ್ಬೇಕು. ಉಳಿಕೆಯಾದಾಗ ಏನಾಗುತ್ತೆ, RBI ಹೇಳುತ್ತೆ ನಿಮ್ಮ OTPಯನ್ನು ಶೇರ್ ಮಾಡ್ಕೊಳ್ಬೇಡಿ, ನಿಮ್ಮ ATMನ್ನು ಶೇರ್ ಮಾಡ್ಕೊಳ್ಬೇಡಿ ಅಂತಂದು ಹೇಳುತ್ತೆ. ಉದ್ದೇಶ ಇಷ್ಟೇ, ಎಲ್ಲ ಅಕೌಂಟ್ಗಳು ಬ್ಯಾಂಕಲ್ಲಿ ಲಿಂಕ್ ಆಗಿರೋದ್ರಿಂದ ಯಾವ ಬ್ಯಾಂಕ್ನೂ ನಿಮ್ಮದು ಆಧಾರ್ ಕೊಡಿ ಅಥವಾ ಪ್ಯಾನ್ ನಂಬರ್ ಕೊಡಿ ಅಂತಂದು ಯಾವುದೇ ಬ್ಯಾಂಕಿನ ಅಧಿಕಾರಿಗಳು ಕೇಳೋದಿಲ್ಲ. ಯಾಕಂದರೆ ಅಕೌಂಟ್ ಓಪನ್ ಆದಾಗ ಅವೆಲ್ಲ ಅಪ್ಡೇಷನ್ ಆಗಿರೋದು ಇರೋದ್ರಿಂದ ಸಾರ್ವಜನಿಕರು ಯಾರೂ ಇಂಥ OTPನ ಶೇರ್ ಮಾಡ್ಕೋಬಾರ್ದು. ಇದಲ್ಲದೇನೆ ಆ ಎಲ್ಲ ಬ್ಯಾಂಕ್ಗಳು ತಮ್ಮದೇ ಆದ ಆಪ್ಗಳಿದ್ದಾವೆ. ಆ ಏನು ಆಪ್ಗಳಿದಾವಲ್ಲ, ಅವು ತುಂಬ ಸೆಕ್ಯೂರಿಟಿ ಇದೆ. ಆ ಬ್ಯಾಂಕ್ಗಳನ್ನು ಉಪಯೋಗ ಮಾಡಿಕೊಂಡು ತಮ್ಮ ಟ್ರಾನ್ಸಾಕ್ಷನ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ಬ್ಯಾಂಕಲ್ಲಿ ಯಾವುದೇ ಥರ ಈಗ ATM ಹತ್ರ ಅಥವಾ ಇನ್ನೊಂದು ಹತ್ರ ನಾವು ಬ್ಯಾಂಕ್ ಎಂಪ್ಲಾಯೀಸು ನಿಮ್ಮದು ಡಿಟೇಲ್ ಕೊಡಿ ಅಂತ ಯಾವ ಬ್ಯಾಂಕ್ನವ್ರು ಕೇಳೋದಿಲ್ಲ. ರಿಸರ್ವ್ ಬ್ಯಾಂಕಲ್ಲಿ ಅದು ಆದೇಶನೇ ಇದೆ, ಅದರ ಪ್ರಕಾರ ಬ್ಯಾಂಕ್ಗಳಲ್ಲಿ KYC ಅಪ್ಡೇಷನ್ ಯಾವತ್ತೂ ಆಗಿರುತ್ತೆ, ಅದನ್ನು ಮತ್ತೆ ಕೇಳೋದಿಲ್ಲ. ಹಂಗೆ ಏನಾದರೂ ಕೇಳಿದರೆ ಸಾರ್ವಜನಿಕರು ನಾವು ಬ್ಯಾಂಕಿಗೆ ಹೋಗಿ ನಮ್ಮ ಏನು ನ್ಯೂನ್ಯತೆ ಇದೆಯಲ್ಲ ಅದನ್ನು ಸರಿಪಡ್ಕೊಳ್ತೀವಿ ಅಂತಂದು ಹೇಳೋದು ಒಳ್ಳೆಯದು. ಇದ್ರ ಜೊತೆಗೆ ಮಿಸ್ ಕಾಲ್ ಅಲರ್ಟು ಅಥವಾ ಇಮೇಲ್ಗೆ ಇವಕ್ಕೆ ಯಾವಕ್ಕೂ ರೆಸ್ಪಾಂಡ್ ಮಾಡಬಾರ್ದು. ಅದು ರೆಸ್ಪಾಂಡ್ ಮಾಡೋದ್ರಿಂದ ಏನಿರುತ್ತಲ್ಲ, ನಮ್ಮ ಇಂಟರ್ನಲ್ ಸೆಕ್ಯೂರಿಟಿ ಇರತಕ್ಕಂಥದ್ದು ಇನ್ಫಾರ್ಮೇಷನ್ನು ನಾವು ಅವ್ರ ಹತ್ರ ಶೇರ್ ಮಾಡ್ಕೊಂಡಂಗಾಗುತ್ತೆ. ಸೈಬರ್ ಸೆಕ್ಯೂರಿಟಿ ಆಗಿರಲಿ, ATM ಫ್ರಾಡ್ ಆಗಿರಲಿ, ಇವೆಲ್ಲ ಆಗೋದು ಅಂಥ ನ್ಯೂನ್ಯತೆಯಿಂದ. ಆದ್ದರಿಂದ ಯಾವತ್ತೂ ATM ಪಿನ್ನು ಶೇರ್ ಮಾಡ್ಕೋಬಾರ್ದು. ಅದ್ರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ನಾನು ಏನು ಹೇಳ್ತೀನಿ, ATM ಸ್ವತಃ ತಾವು ಉಪಯೋಗ ಮಾಡೋ ಶಕ್ತಿ ಇದ್ರೆ ಅಷ್ಟೇ ATM ಹೋಗಿ ಅದನ್ನ ಟ್ರಾನ್ಸಾಕ್ಷನ್ ಮಾಡ್ಕೋಬೇಕು. SBI ಬ್ಯಾಂಕಿನ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಹೇಳಿ ಬ್ಯಾಂಕ್ ಬಳಿಯೇ ಬಡಪಾಯಿ ಒಬ್ಬನಿಗೆ ಮೋಸ ಮಾಡಿದ ಕಾರಣ ಈಗ ಬ್ಯಾಂಕ್ ಗ್ರಾಹಕ ಸೈಬರ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದು ನ್ಯಾಯಕ್ಕಾಗಿ ಅಂಗಲಾಚಿದ್ದಾನೆ. ಆದ್ರೆ ಬ್ಯಾಂಕ್ನಲ್ಲಿ ವಂಚಕ ಕಾದು ಕುಳಿತಿದ್ದು ಹೇಗೆ, ಬ್ಯಾಂಕಿಗೆ ಬರೋರನ್ನೇ ಟಾರ್ಗೆಟ್ ಮಾಡ್ತಿರೋದ್ರ ಹಿಂದೆ ಅದೇನೋ ಜಾಲವಿದೆಯೋ, ಭೇದಿಸಿ ದೂರುದಾರರಿಗೆ ನ್ಯಾಯ ಕೊಡಿಸಬೇಕಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬರಬೇಕಾದರೆ ಸಂಘಟನೆಯ ಜೊತೆಗೆ ಹೋರಾಟ ಹಾಗೂ ಸಮಾಜ ಭದ್ರತೆಗೆ ನಾವು ನಿಸ್ವಾರ್ಥದಿಂದ ದುಡಿದರೆ ಮಾತ್ರ ಅಧಿಕಾರಕ್ಕೆ ಬರಲು ಸಾಧ್ಯ ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಹಾಗೂ ತಾಲೂಕು ಉಸ್ತುವಾರಿ ಹೊತ್ತಿರುವ ಮುರಳೀಧರ್ ಹಾಲಪ್ಪ ಚಿಕ್ಕನಾಯಕನಹಳ್ಳಿಯಲ್ಲಿ ಅಭಿಪ್ರಾಯಪಟ್ಟರು. ಪಟ್ಟಣದ ತಾತಯ್ಯನಗೋರಿ ಸಭಾಂಗಣದಲ್ಲಿ ನಡೆದ ಡಿಜಿಟಲ್ ಮೂಲಕ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ, ಡಿಜಿಟಲ್ ಸದಸ್ಯತ್ವ ನೋಂದಣಿಯನ್ನು ಹೇಗೆ ಬಳಸುವುದು ಎಂಬುದರ ಮಾರ್ಗಸೂಚಿ ಹಾಗೂ ನೋಂದಣಿದಾರರಿಗೆ ಅವರ ಪಾತ್ರ ಮತ್ತು ಜವಾಬ್ದಾರಿಗಳ ಕುರಿತು ಮಾರ್ಗಸೂಚಿಯನ್ನ ತಿಳಿಸಿದರು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ನುಡಿದಂತೆ ನಡೆದುಕೊಂಡರು. ಕೆಸಿ ವ್ಯಾಲಿ ಯೋಜನೆಗೆ ಹಣ ಮೀಸಲಿಟ್ಟು ಇಡೀ ಕೋಲಾರದಲ್ಲಿ ಕೆರೆಕಟ್ಟುಗಳು ತುಂಬುವಂತೆ ಮಾಡಿದ್ದಾರೆ. ಮೇಕೆದಾಟು ಯೋಜನೆಯಲ್ಲಿ ನೀರು ವ್ಯರ್ಥವಾಗದಂತೆ ತಡೆಯಲು ಕಾಂಗ್ರೆಸ್ ಎನಿಸುತ್ತದೆ ಎಂದು ಹೇಳಿದ ಅವರು, ಇಂದಿನಿಂದಲೇ ನೋಂದಣಿ ಕಾರ್ಯ ಆರಂಭಿಸಿ 50,000 ಮಂದಿಯನ್ನು ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನಾಗಿ ನಿರ್ಮಿಸಲು KPCC ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ನಾಯಕರುಗಳಿಗೆ ತಿಳಿಸಿದ್ದಾರೆ. ಎಲ್ಲರೂ ಈಗ ಮುಖ್ಯಸ್ಥರುಗಳು ಮುಖಂಡರುಗಳೆಲ್ಲ ಇಲ್ಲಿ ಬಂದು ಚಿತ್ರಾಂಕಗಳಲ್ಲಿ ಇವರಿಲ್ಲಿ ಸೇರಿದ್ದಾರೆ. ಇನ್ನು 30ನೇ ತಾರೀಕವರೆಗೂ ನಾವು ಇನ್ನು 20 ದಿವಸಗಳ ಕಾಲ ಸತತವಾಗಿ ಒಂದು ಅಭಿಯಾನ ರೂಪದಲ್ಲಿ ಪ್ರತಿ ಹಳ್ಳಿಗಳಿಗೆ ಹೋಗಿ ಏನಾದರೂ ಮಾಡಿ ಇಲ್ಲಿಗೆ ನಮ್ಮ ಟಾರ್ಗೆಟ್ ಏನು ಕೊಟ್ಟಿದ್ದಾರೆ KPCC ವತಿಯಿಂದ ಅದನ್ನು ಸಂಪೂರ್ಣ ಮಾಡೇ ಮಾಡ್ತೀವಿ ಅಂತೇಳಿ ತೀರ್ಮಾನ. ಹಾಗೆಯೇ ನಿನ್ನೆ ಮೊನ್ನೆ ಯೂತ್ ಕಾಂಗ್ರೆಸ್ಗೂ KPCC ಅಧ್ಯಕ್ಷರು ಅವ್ರಿಗೂ ಫಿಕ್ಸ್ ಮಾಡಿದ್ದಾರೆ. ನೀವುಗಳು ಸ್ವತಃ ಹೋಗಬೇಕು, ಪ್ರತಿ ಕ್ಷೇತ್ರಗಳಿಗೆ ಹೋಗಬೇಕು. ನಿಮ್ಮದೊಂದು ಗಟ್ಟಿಯಾದಂಥ ಯುವ ಪಡೆ ಇದೆ ನಿಮಗೆ ತುಮಕೂರು ಜಿಲ್ಲೆ ಎಲ್ಲ ಜಿಲ್ಲೆಗಳಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಅವರೂ ಇವತ್ತು ನಮ್ಮೊಂದಿಗೆ ಈಗ ಬಂದಿದ್ದಾರೆ. ಅವ್ರುಗಳು ಸಹಿತ ಮಾತಾಡಲಿ. ಯುವ ಕಾಂಗ್ರೆಸ್ ವತಿಯಿಂದ ಅವ್ರದ್ದು ಶಕ್ತಿ ಇದೆ, ಹೆಚ್ಚಿಗೆ ಶಕ್ತಿ ಇದೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ. ಹಾಗೆಯೇ NSU ಇರ್ಬೋದು, ಹಾಗೆ ಬೇರೆ ಬೇರೆ ಮುಂಚೂಣಿ ಘಟಕಗಳು ಯಾರ್ಯಾರಿದ್ದಾರೆ ಎಲ್ಲರೂ ಇದರಲ್ಲಿ ಪೂರ್ತಿ ಇದರಲ್ಲಿ ತೊಡಗಿಸ್ಕೊಂಡು ಸದಸ್ಯತ್ವ ಅಭಿಯಾನನ ಯಶಸ್ವಿ ಮಾಡಬೇಕು ಅಂತೇಳಿ ಈಗ ಹೊರಟಿದ್ದಾರೆ. ಹಾಗೇನು ಇದೊಂದು ನಮಗೆ ದೊಡ್ಡ ಒಂದು ಉಪಕಾರ ಆದಂಗೆ. ಪ್ರತಿ ಮನೆಗಳಿಗೆ ಹೋಗ್ತೀವಿ, ಅವ್ರ ಕಷ್ಟ ಸುಖಗಳು ಕೇಳ್ತೀವಿ. ಅವ್ರದ್ದೇನೋ ರೇಷನ್ ಕಾರ್ಡ್ದು, ಗಂಗಾ ಕಲ್ಯಾಣದ್ದು, ಮಕ್ಕಳದು, ಆಮೇಲೆ ಈಗ ಏನು 2 ವರ್ಷದಿಂದ ಯಾರ್ಯಾರು ಈಗ ಇದು ಬಂದು ಕೋವಿಡ್ ಬಂದು ತೀರೋದ್ರು ಅವ್ರಿಗೇನಾದರೂ ನಿಮಗೆ ಕಾಂಪನ್ಸೇಷನ್ ಅಂತ DC ಆಫೀಸ ಮುಖ್ಯಮಂತ್ರಿ ಕಚೇರಿನ ಈಗ ಪ್ರತಿಯೊಂದು ನಾವುಗಳು ವಿವರಗಳು ತೊಗೊಳ್ತೀವಿ. ಅವ್ರಿಗೇನಾದರೂ ತೊಂದರೆಗಳಾದರೆ ಅದನ್ನು ಅದಕ್ಕೆ ಏನಾದರೂ ಅದಕ್ಕೆ ಒಂದು ಕಾಂಪನ್ಸೇಷನ್ ಪರಿಹಾರದ ಕಡೆಗೂ ನೋಡ್ತೀವಿ.
ಜಿಲ್ಲಾ ಉಸ್ತುವಾರಿ ಮಂಜುನಾಥ್ ಮಾತನಾಡಿ, ಬ್ರಿಟಿಷರನ್ನು ದೇಶದಿಂದ ಓಡಿಸಿದ್ದು, ಅದಕ್ಕಾಗಿ ಹೋರಾಟಗಳನ್ನು ಮಾಡಿದ್ದು, ನಂತರದ ದಿನಗಳಲ್ಲಿ ದೇಶದ ಜನರ ಅಭಿವೃದ್ಧಿಗಾಗಿ ನೂರಾರು ಯೋಜನೆಗಳನ್ನು ಮಾಡುವ ಮೂಲಕ ಅಭಿವೃದ್ಧಿ ಪರ್ವವನ್ನು ಸ್ಥಾಪಿಸಿದ್ದು ಕಾಂಗ್ರೆಸ್ ಪಕ್ಷ ಎಂದು ತಿಳಿಸಿದರು. ಬ್ರಾಹ್ಮಣರು ಬರೇ ಮೈಗೆ ಜನವರ ಹಾಕಿಕೊಂಡು ಎದುರು ಬಂದಿಟ್ಟು, ಆಹಾ ಸ್ವಾಮಿಯವ್ರು ಬಂದ್ರಪ್ಪ ನಮಸ್ಕಾರ, ಒಳ್ಳೇದಾಗ್ಬೋದು ಇವತ್ತು ಅಂತಂದು ನಾವು ಕೈ ಮುಕ್ಕೊಂಡು ಮನಸ್ಸಿನಾಗಾದ್ರೂ ಹೋಗ್ತೀವಿ, ಹೋಗ್ತೀವ ಇಲ್ಲ. ಆಮೇಲೆ ಲಿಂಗಾಯಿತು ಕರೆಕ್ಟಾಗಿ ವಿಭೂತಿ ಪಡ್ಕೊಂಡು ಆಗ್ತಾರೆ ಇಲ್ಲ, ಶಿವನ ವಿಭೂತಿ ಹಾಕಿ ಲಿಂಗ ಧಾರಣೆ ಮಾಡ್ಕೊಂಡು ಬಂದರೆ ಅದನ್ನು ಲಿಂಗ ನೋಡಿದಿಟ್ಕಿನ, ಆಹಾ ಲಿಂಗನೇ ಪ್ರತ್ಯಕ್ಷವಾದ ಕಣಪ್ಪ, ನಂದು ಇವತ್ತು ಕೆಲಸ ಕಾರ್ಯಗಳಾಗುತ್ತೆ ಅಂತಂದು ನಾವು ಒಪ್ಕೊಂಡಿದ್ವ ಇಲ್ಲ ಒಪ್ಕೊಂಡಿದ್ವ ಇಲ್ಲ ಒಪ್ಕೊಂಡಿದ್ವಿ. ಅದ್ರ ಜೊತೆಗೆ ಇನ್ನು ನಮ್ಮ ಸಿಖ್ಖರು ಇವತ್ತು ದೇಶ ಕಾಯೋದ್ರಾಗೆ ಅತಿ ಹೆಚ್ಚು ಸೈನಿಕರು ಎಲ್ಲಾದರೂ ಇದ್ದಾರೆ ಅಂದರೆ ಪಂಜಾಬ್ನವ್ರು ಇದ್ದಾರೆ. ಅವರು ನೋಡಿ ಪೇಟ ಧರಿಸ್ತಾರೆ, ಗಡ್ಡೆ ಬಿಡ್ತಾರೆ, ಅವ್ರನ್ನು ನಾವು ಒಪ್ಕೊಂಡಿದ್ದೀವಿ. ಈವನ್ನು ಯುದ್ಧ ಮಾಡೋ ಯುದ್ಧ ರಂಗದಲ್ಲೂ ಕೂಡ ಅದನ್ನು ಹಾಕಿ ಅವರು ಯುದ್ಧ ಮಾಡ್ತಾರೆ, ಅದನ್ನು ಒಪ್ಕೊಂಡಿದ್ದೀವಿ. ಜೊತೆಗೆ ಇನ್ನು ಜೈನ ಧರ್ಮ ಅದರಲ್ಲಿ ಎರಡು ಪಂಗಡ, ಶ್ವೇತಾಂಬರಿಗಳು ದಿಗಂಬರರು. ಶ್ವೇತಾಂಬರಿಗಳು ಪಕ್ಕ ಏನು ಬಿಳಿ ವಸ್ತ್ರನ ಉಟ್ಕೊಂಡು ಬರ್ತಾರೆ, ಆ ಧರ್ಮಸ್ಥಳ ಮಂಜುನಾಥನ ಅಪರಾವತಾರನೇ ಕಣ್ಣಂಗೆ ಆಯ್ತಪ್ಪ ಅಂತಂದು ಕೈ ಮುಗಿತೀವಿ, ಗೌರವಿಸ್ತೀವಿ, ಆ ನಮ್ಮ ಕೆಲಸ ಕಾರ್ಯಗಳು ಆಗ್ತವಪ್ಪ, ಸ್ವಾಮಿಯವ್ರ ದರ್ಶನ ಆಯ್ತು ಅಂತ. ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಶಶಿ ಉಲ್ಲೇಕುಂಟೆ ಮಾತನಾಡುತ್ತಾ, ಮೆಂಬರ್ಶಿಪ್ ವಿಚಾರದಲ್ಲಿ ನೀವೆಲ್ಲ ಸಹಕಾರ ಕೊಟ್ಟರೆ 50,000 ನೋಂದಣಿ ಮಾಡುತ್ತೇವೆ. ಸದಸ್ಯತ್ವ ನೋಂದಣಿ ಕಾರ್ಯ ಯುವ ಕಾಂಗ್ರೆಸ್ ಪಡೆ ಸಜ್ಜಾಗಿದೆ. ಪಕ್ಷದ ಆಂತರಿಕ ಕಲಹಗಳಿಗೆ ಸಭೆಗಳಲ್ಲಿ ನಮ್ಮಲ್ಲಿ ಗೊಂದಲ ಮೂಡಿಸಿದ್ದು, ಯುವ ಪಡೆಗೆ ಮುಕ್ತ ಸ್ವಾತಂತ್ರ್ಯ ನೀಡುವ ಮೂಲಕ ಅಭೂತಪೂರ್ವ ಯಶಸ್ಸಿಗೆ ಸಹಕರಿಸಿದರು. ಸುಮಾರು 7,000-8,000 ಮೆಂಬರ್ಶಿಪ್ ಇಲ್ಲೇ ಮಾಡಿದ್ದು ಸರ್, ಇಲ್ಲಿ ಮೆಂಬರ್ಶಿಪ್ ಆಗಲ್ಲ ಅಂತ ಯಾವುದೇ ಕಾರಣಕ್ಕಾದರೂ ಇಲ್ಲ ಸರ್. ಕರೆಕ್ಟಾಗಿ ಅದನ್ನು ಏನು ಚಂದ್ರನ್ ಅವ್ರು ಹೇಳಿದ್ರು ಮೇಟಿ ಬೇಕು ಅಂತ ಹೇಳ್ತಾಯಿದ್ರೆ, ಇವತ್ತು ಯಾರು ಯಾರಿಂದ ಹೋಗಬೇಕು ಅನ್ನೋದನ್ನೇ ಎಲ್ಲರೂ ಗಲ್ಲಿಯಾಗಿದ್ದಾರೆ, ಯಾರ ಜೊತೆ ಹೋಗಬೇಕು ಯಾರು ಅಕ್ಸೆಪ್ಟ್ ಮಾಡಬೇಕು ಅಂತೇಳಿ. ಸರ್, ಒಂದು ಯೂತ್ ಕಾಂಗ್ರೆಸ್ ಚುನಾವಣೆಗೆ 8,000 ಮೆಂಬರ್ಶಿಪ್ ಮಾಡಿಸ್ತಾರೆ ಅಂತಂದರೆ ಇದು ದೊಡ್ಡ ವಿಚಾರ ಅಲ್ಲ ಸರ್. ಅದು ಏನು 35 ವರ್ಷದೊಳಗಿರೋಂಥವ್ರಿಗೆ ಮಾತ್ರ, ಶಿವಕುಮಾರ್ ಆಗಿರ್ಬೋದು ಚಂದ್ರಣ್ಣ ಎಲ್ಲರೂ ಸರ್ ನಮಗೆ ಸಹಕಾರ ಮಾಡಿದ್ದಾರೆ ಸರ್. ಮೆಂಬರ್ಶಿಪ್ ವಿಚಾರದಲ್ಲಿ ಇಲ್ಲಿ ಬಂದು ಫಾಲೋ ಅಪ್ ಮಾಡೋಕ್ಕವರು ಹೋಗಬೇಕು ಸರ್. ಬೇಕಾಗಿ ಬತ್ತಿದ್ದಂಗೆ ನಾನು ಕ್ಯಾಂಡಿಡೇಟು, ನನಗೆ ಅವ್ರು ಹೇಳಿ ಕಳಿಸಿದ್ದಾರೆ, ಇದನ್ನು ಬಿಡಲಿ ಸರ್. ಪಕ್ಷ ಸಂಘಟನೆ ಮಾಡ್ಕೊಳ್ಳೋಕೆ ಇಲ್ಲಿ ಫಸ್ಟ್ ಆಗೋದಾಗೋದಿಲ್ಲ. ಅದು ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದು ಅವ್ರ ಹತ್ರ ಹೋಗಿ ಒಂದು ಮಾತಾಡೋದು, ಇವ್ರ ಹತ್ರ ಒಂದು ಇಲ್ಲಿ ನಮ್ಮ ಮೊದಲೇ ಚಿತ್ರನ ಚಿಕ್ಕಾಗಿ ಚಿತ್ರ ಆಗಿದೆ ಸರ್. ನಾವೀಗೆಲ್ಲ ಇಲ್ಲಿ ಒಗ್ಗಟ್ಟುವಾಗಿ ಈ ಸಂದರ್ಭದಲ್ಲಿ ಚಿಕ್ಕನಹಳ್ಳಿ ಭಾಗದ ಉಳಿಯಾರು ಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿ ಬಸವರಾಜು, ಕೃಷ್ಣೇಗೌಡ, ಮುಜೀಬ್, ಜಾಕೀರ್ ಮುಂತಾದವರು ಹಾಜರಿದ್ದರು. ಚಿದಾನಂದ, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಕರ್ನಾಟಕದಲ್ಲಿ ಉದ್ಭವವಾಗಿ ವಿಶ್ವದಾದ್ಯಂತ ಚರ್ಚೆಗೆ ಗ್ರಾಸವಾದ ಹಿಜಾಬ್ ವಿವಾದಕ್ಕೆ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಈ ಕುರಿತಾದ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಉಡುಪಿಯಲ್ಲಿ ಶುರುವಾದ ಹಿಜಾಬ್ ವಿವಾದ ಇಡೀ ದೇಶಾದ್ಯಂತ ಚರ್ಚೆಗೆ ಬಂದಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ. ಹಿಜಾಬ್ ವಿವಾದ ಬಹಳ ತಾರಕಕ್ಕೇರಿದ್ದು, ಈ ವಿವಾದವನ್ನ ಕೆಲ ನಾಯಕರು ರಾಜಕೀಯವಾಗಿ ಬಳಸಿಕೊಂಡಿದ್ದು ನಮ್ಮ ಕಣ್ಣ ಮುಂದೆ ಈಗಲೂ ಕೂಡ ಇದೆ. ಈಗ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದ್ದು ಈ ವಿವಾದಕ್ಕೆ ತೆರೆಯಳುವ ಪ್ರಯತ್ನ ಮಾಡಿದೆ. ಎಸ್ ವೀಕ್ಷಕರೇ, ತ್ರಿಸದಸ್ಯ ಪೀಠದಲ್ಲಿ ನಡೆದಿದ್ದ ಹಿಜಾಬ್ ವಿಚಾರಣೆ ವಿಸ್ತೃತ ಪೀಠದ ಸತತ 11 ದಿನಗಳ ಕಾಲ ನಡೆದಿತ್ತು. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಋತುರಾಜ್ ಅವಸ್ತಿ, ನ್ಯಾಯಾಧೀಶ ಕೃಷ್ಣ ಎಸ್ ದೀಕ್ಷಿತ್, ಜೈಬುನ್ನಿಸಾ ಎಂ ಕಾಜಿ ನೇತೃತ್ವದ ಪೀಠ ಇಂದು ತೀರ್ಪು ಪ್ರಕಟಿಸಿದೆ. ಇನ್ನು ಹೈಕೋರ್ಟ್ ಇಂದು ನೀಡಿರುವ ಮಹತ್ವದ ತೀರ್ಪನ್ನು ನೋಡೋದಾದ್ರೆ, ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಇಲ್ಲ ಅವಕಾಶ. ಹಿಜಾಬ್ ಸಂಬಂಧ ಸಲ್ಲಿಕೆಯಾಗಿದ್ದ ಎಲ್ಲಾ ರೀಟ್ ಅರ್ಜಿಗಳನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ ಇಲ್ಲ ಎಂದು ಹೈಕೋರ್ಟ್ನ ತ್ರಿಸದಸ್ಯ ಪೀಠ ತೀರ್ಪು ನೀಡಿದೆ. ಸಮವಸ್ತ್ರ ಕಡ್ಡಾಯ ಆದೇಶ ಎತ್ತಿ ಹಿಡಿದ ಹೈಕೋರ್ಟ್. ತರಗತಿಯಲ್ಲಿ ಹಿಜಾಬ್ ಧರಿಸಲು ಯಾವುದೇ ಅವಕಾಶವಿಲ್ಲ. ಶಿಕ್ಷಣ ಸಂಸ್ಥೆಗಳಿಗೆ ಸಮವಸ್ತ್ರ ನಿಗದಿ ಮಾಡುವ ಅಧಿಕಾರ ಇದೆ. ಸರ್ಕಾರದ ಆದೇಶ ಕಾನೂನುಬದ್ಧವಾಗಿದೆ. ಹಿಜಾಬ್ ಇಸ್ಲಾಂನ ಅತ್ಯಗತ್ಯ ಭಾಗವಲ್ಲ ಎಂದು ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ ಹೈಕೋರ್ಟ್. ಇನ್ನು ಈ ಸಂಬಂಧ ತುಮಕೂರಿನಲ್ಲಿ ಸಿದ್ದಲಿಂಗ ಮಹಾಸ್ವಾಮೀಜಿ ಮಾತನಾಡಿ, ಇವತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಹಿಜಾಬ್ ವಿಚಾರದಲ್ಲಿ ಸುದೀರ್ಘವಾಗಿ ಚರ್ಚೆ ವಾದ ವಿವಾದಗಳನ್ನು ಆಲಿಸಿ ತೀರ್ಪು ನೀಡಿದೆ. ಪೂರ್ಣ ಪೀಠ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಇಂದು ತೀರ್ಪು ಪ್ರಕಟ ಮಾಡಿದೆ ಎಂದು ತಿಳಿಸಿದರು. ಹಿಜಾಬ್ ವಿಚಾರದಲ್ಲಿ ಸುದೀರ್ಘವಾದಂತಹ ಚರ್ಚೆ ಮತ್ತು ವಾದ ವಿವಾದಗಳನ್ನು ಆಲಿಸಿ 15 ದಿವಸಗಳ ಕಾಲಾವಧಿಯನ್ನು ಪಡೆದುಕೊಂಡು ಪೂರ್ಣ ಪೀಠ ಇದೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ಅಧ್ಯಯನ ಮಾಡಿ
ಇವತ್ತು ಅದರ ಬಗ್ಗೆ ಒಂದು ತೀರ್ಪನ್ನು ಪ್ರಕಟ ಮಾಡಿದ್ದಾರೆ. ಸರ್ಕಾರ ಏನು ಆದೇಶವನ್ನು ಹೊರಡಿಸುತ್ತದೆ ಆ ಕಾನೂನನ್ನು ಪಾಲನೆ ಮಾಡಬೇಕು. ಸಮವಸ್ತ್ರವನ್ನು ಕಡ್ಡಾಯವಾಗಿ ಎಲ್ಲರೂ ಕೂಡ ಧರಿಸ್ಕೋಬೇಕು, ಅದು ಬಿಟ್ಟು ಬೇರೆ ಯಾವುದಕ್ಕೂ ಅವಕಾಶವಿಲ್ಲ ಅನ್ನುವಂಥ ತೀರ್ಪನ್ನು ಕೊಟ್ಟಿರುವಂಥದ್ದು ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಬೇಕು. ನಾನು ಅವತ್ತು ಕೂಡ ಪ್ರಶ್ನೆ ಮಾಡಿದಾಗ ಕೇಳಿದ್ದರು ನ್ಯಾಯಾಲಯದಲ್ಲಿ ಇದು ನಡೀತಾ ಇದೆ ಅದು ಮಾತನಾಡುವಾಗಿಲ್ಲ. ನ್ಯಾಯಾಲಯದ ತೀರ್ಪು ಏನು ಬರ್ತದೋ ಅದನ್ನು ಪ್ರತಿಯೊಬ್ಬರು ಕೂಡ ಯಾರೇ ಆಗಿರಲಿ ಅದನ್ನು ಪಾಲನೆ ಮಾಡಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಆಗಿರುವಂಥದ್ದು. ಹಾಗೆ ಇವತ್ತು ನ್ಯಾಯಾಲಯವು ಕೂಡ 3 ಜನ ಪೀಠದಲ್ಲಿದ್ದು ಪೂರ್ಣ ಪೀಠದ ಈ ಆದೇಶವನ್ನು ಮಾಡಿರೋದ್ರಿಂದ ಮತ್ತೆ ಯಾವುದಕ್ಕೂ ಅವಕಾಶ ಕೊಡದೆ ಶಾಂತಿ ವಾತಾವರಣವನ್ನು ಕಾಪಾಡಿಕೊಂಡು ಪ್ರತಿಯೊಬ್ಬರು ಕೂಡ ಶಿಸ್ತನ್ನು ನಿಯಮವನ್ನು ಪಾಲನೆ ಮಾಡಿ ನಮ್ಮ ಕರ್ನಾಟಕದ ಒಂದು ಸಂಸ್ಕೃತಿ ಪರಂಪರೆಯನ್ನು ಎತ್ತಿ ಹಿಡಿದು ಯಾವತ್ತೂ ಶಾಂತಿಯುತವಾದ ವಾತಾವರಣವನ್ನು ಮಾಡುವ ಹಾಗೆ ಎಲ್ಲರೂ ಕೂಡ ನೆನೆದುಕೊಳ್ಳಿ. ಇವತ್ತು ಮಕ್ಕಳ ಕಲಿಕೆ ಯಾವತ್ತು ಹಿಂದುಳಿಯಬಾರದು. ಎಲ್ಲರೂ ಕೂಡ ಶಾಲೆ ಎಂದ ಮೇಲೆ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಸಮಾನವಾಗಿ ಬದುಕಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಏನು ಕಾನೂನನ್ನು ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ ಆ ತೀರ್ಪನ್ನು ಎಲ್ಲರೂ ಕೂಡ ಪಾಲನೆ ಮಾಡಲಿ, ಆ ಮೂಲಕ ಒಂದು ಒಳ್ಳೆಯ ವಾತಾವರಣ ಉಂಟಾಗಲಿ ಅಂತ ಆಶಿಸ್ತೇನೆ. ಕೋಲಾರದ ಆಲಂಬಡಿ ಗ್ರಾಮದ ಕ್ರೈಸ್ಟ್ ಕಾಲೇಜಿನಲ್ಲಿ ಬೆಂಗಳೂರು ಉತ್ತರ ವಿವಿ ಸಹಯೋಗದಲ್ಲಿ ಆಯೋಜಿಸಿದ್ದ 4 ದಿನಗಳ ಅಂತಾರಾಜ್ಯ ಯೂನಿವರ್ಸಿಟಿ ಖೋಖೋ ಕ್ರೀಡಾಕೂಟದಲ್ಲಿ ಮಂಗಳೂರು ತಂಡ ಕ್ಯಾಲಿಕಟ್ ತಂಡವನ್ನು ಮಣಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. March 11 ತಾರೀಕು ಆರಂಭವಾಗಿದ್ದ ಅಂತಾರಾಜ್ಯ ಖೋಖೋ ಕ್ರೀಡಾಕೂಟದಲ್ಲಿ ವಿವಿಧ ರಾಜ್ಯಗಳ 55 ಕಾಲೇಜುಗಳು ವಿದ್ಯಾರ್ಥಿಗಳು ಭಾಗಿಯಾಗಿದ್ದು 4 ದಿನಗಳ ಕಾಲ ನಡೆದ ಟೂರ್ನಿ ಮುಕ್ತಾಯವಾಗಿದೆ. ಫೈನಲ್ ಪಂದ್ಯದಲ್ಲಿ ಮಂಗಳೂರು ಹಾಗೂ ಕ್ಯಾಲಿಕೇಟ್ ನಡುವೆ ನಡೆದ ಪಂದ್ಯದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ತಂಡವು 15 ಅಂಕ ಪಡೆದು 12 ಅಂಕ ಗಳಿಸಿದ ಕ್ಯಾಲಿಕಟ್ ತಂಡದ ವಿರುದ್ಧ ಜಯ ಸಾಧಿಸಿತು. ಪ್ರಶಸ್ತಿ ವಿತರಣೆ ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ವಿವಿ ಉಪಕುಲಪತಿ ನಿರಂಜನ ವಾನಳ್ಳಿ, ಮ್ಯಾನೇಜರ್ ಜೋಶ್ ಕರಿಯಮಾವಾಡಂ, ಪ್ರಾಂಶುಪಾಲರಾದ ಫಾದರ್ ಜೇಮ್ಸ್ ಚಾರ್ಜ್, ದೈಹಿಕ ಶಿಕ್ಷಕ ನಿರ್ದೇಶಕ ಲೋಕೇಶ್, ಆಡಳಿತಾಧಿಕಾರಿ ರಿಚರ್ಡ್ ಸ್ಟಾಲಿನ್ ಪಾಲ್ ಭಾಗಿಯಾಗಿದ್ದರು. ಹರ್ಷವರ್ಧನ್, ಅಮೋಕ್ ಟಿವಿ, ಮಾಲೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.